Hello students, welcome back to session 47. I am Vinod. Subject is Computer Application. This will come under Vijayanagar Sri Krishna Devaraya University, Ballari. So today's topic is on definition of web page and HTML, website and web addresses. Before moving on to this topic, first we will revise what we have learned in the previous session. In the previous session, we have learnt about internet, intranet and extranet. In internet, we have used how internet is evolved, andra the internet heng bantu, internet now, internet andre enu, what do you mean by internet and how it is used. We have also learnt some of the uses of internet and we have learnt also services of internet and how to connect the internet to the computer. And we have seen all this with some of the examples as well as some of the diagrams. And we have seen that what are intranets and what are extranets with the examples, right? So in the today's class, we are going to learn about definition of web pages. And now, in the class, we have seen what is internet. Internet and how to connect and how to access internet access. Video call or email. ಹೆಂಗ್ ಮಾಡ್ತೀವಿ ಯೂಸಿಂಗ್ ದ ಬ್ರೌಸರ್ ವೆಬ್ ಬ್ರೌಸರ್ ನಾವು ಯೂಸ್ ಮಾಡ್ತೀವಿ ಬಟ್ ಆ ವೆಬ್ ಬ್ರೌಸರ್ ಅಲ್ಲಿ ನಾವು ಏನ್ ಮೇಲೆ ಇಂಟರ್ನೆಟ್ ಅಡ್ರೆಸ್ ಬರಿತೀವಲ್ಲ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಂತಂದ್ರೆ ವೆಬ್ ಅಡ್ರೆಸ್ ಇರುತ್ತಲ್ಲ ಅದು ವೆಬ್ ಅಡ್ರೆಸ್ ಅಂದ್ರೆ ಏನು ಅದು ವೆಬ್ ಅಡ್ರೆಸ್ ಕ್ಲಿಕ್ ಮಾಡಿದ್ಮೇಲೆ ಓಪನ್ ಆಗುತ್ತಲ್ಲ ವೆಬ್ಸೈಟ್ ಅಂದ್ರೆ ಏನು ಅಥವಾ ಆ ವೆಬ್ಸೈಟ್ ಒಳಗಡೆ ಇರು ಒಂದೊಂದು ಪೇಜ್ ಇರುತ್ತಲ್ಲ ಆ ವೆಬ್ ಪೇಜಸ್ ಅಂದ್ರೆ ಏನು ಎಚ್ ಟಿ ಎಮ್ ಎಲ್ ಅಂದ್ರೆ HTTPS ಅಂತಂದ್ರೆ ಏನು ಸೊ ವಿ ವಿಲ್ ಸಿ ಆಲ್ ದೋಸ್ ಇನ್ ಒನ್ ಸೆಷನ್ ರೈಟ್ ಸೊ ಅದರ ವಿ ವಿಲ್ ಸಿ ನಾವ್ ವಾಟ್ ಯು ಮೀನ್ ಬೈ ವೆಬ್ ಪೇಜ್ ಅಂಡ್ ಎಚ್ ಟಿ ಎಮ್ ಎಲ್ ರೈಟ್ ಸೊ ಫಸ್ಟ್ ಇಲ್ಲಿ ನೋಡ್ರಿ ಆ ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ವೆಬ್ ಪೇಜ್ ಇವಾಗ ನೋಡ್ರಿ ಒಂದು ವೆಬ್ ಪೇಜ್ ಓಪನ್ ಮಾಡ್ಕೊತೀರಿ ಅಂತ ಅನ್ಕೊಳ್ರಿ ಫಾರ್ ಎಕ್ಸಾಂಪಲ್ www.google.com ಅಂತ ಓಪನ್ ಮಾಡ್ತೀರಿ ರೈಟ್ google.com ಅಂತ ಹೊಡೆದು ಗೋ ಅಂತ ಕೊಟ್ರೆ ಒಂದು google.com ಅನ್ನೋದು ವೆಬ್ ಪೇಜ್ ಓಪನ್ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಪೇಜ್ಗೆ ಏನಂತ ಕರಿತೀವಿ ಅಂತಂದ್ರೆ ವೆಬ್ ಪೇಜ್ ಅಂತ ಕರಿತೀವಿ ರೈಟ್ ಅದೇ ಥರ ಆ ಪೇಜ್ನ ನಾವು ಪ್ರೋಗ್ರಾಮೆಟಿಕಲ್ ಲ್ಯಾಂಗ್ವೇಜಲ್ಲಿ ಏನು ಕರಿತೀವಿ ಅಂತಂತಂದರೆ ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತಾನೆ ಕರಿತೀವಿ ರೈಟ್ ಆ ವೆಬ್ ಪೇಜ್ ಏನಿರುತ್ತಲ್ಲ ಆ ಥರ ಕಾಣಿಸ್ತಾ ಇರುತ್ತಲ್ಲ ಆ ಥರ ಕಾಣಿಸ್ಬೇಕಂತಂದ್ರೆ ಒಂದು ಹಿಂದೆ ಅದ್ರ ಹಿಂದೆ ಒಂದು ಡಾಕ್ಯುಮೆಂಟ್ ಇರುತ್ತೆ ಅಥವಾ ಅದ್ರ ಹಿಂದೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ ಅದಕ್ಕೆ ಏನಂತ ಕರಿತೀವಿ ನಾವು ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಕರಿತೀವಿ ರೈಟ್ ನೆಕ್ಸ್ಟ್ ವೆಬ್ ಪೇಜಸ್ ಆರ್ ಜಸ್ಟ್ ಆರ್ಡಿನರಿ ಕಂಪ್ಯೂಟರ್ ಫೈಲ್ಸ್ ವಿತ್ ಫ್ಯೂ ಟ್ಯಾಗ್ಸ್ ಆ್ಯಡೆಡ್ ಟು ಟೆಲ್ ಯುವರ್ ಕಂಪ್ಯೂಟರ್ ಹೌ ಟು ಡಿಸ್ಪ್ಲೇ ದ ಕಂಟೆಂಟ್ ಆಫ್ ದ ಫೈಲ್ ವೆಬ್ ಪೇಜ್ ಅಂದ್ರೆ ಏನಪ್ಪ ಅಂತಂದ್ರೆ ಇಟ್ ಈಸ್ ಅ ಕಾಮನ್ ಕಂಪ್ಯೂಟರ್ ಫೈಲ್ ಅಂದ್ರೆ ಒಂದು ಆರ್ಡಿನರಿ ಫೈಲ್ ಇದ್ದಂಗೆ ಸೊ ಆ ಫೈಲ್ ಒಳಗೆ ಏನಿರ್ತದಪ್ಪ ಅಂತಂದ್ರೆ ಟ್ಯಾಗ್ಸ್ ಅಂತ ಕರಿತೀವಿ ಟ್ಯಾಗ್ಸ್ ಅಂದ್ರೆ ನಥಿಂಗ್ ಬಟ್ ದೋಸ್ ಆರ್ ಲಿಂಕ್ಸ್ ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಒಂದು www.google.com ಅಂತ ಓಪನ್ ಮಾಡಿದ್ವಿ ಅಂತಂದ್ರೆ ಅದರೊಳಗೆ ಒಂದಿಷ್ಟು ಇಮೇಜಸ್ ಇರ್ತಾವೆ ಒಂದಿಷ್ಟು ಬಾಕ್ಸ್ ಇರ್ತಾವೆ ಒಂದಿಷ್ಟು ಸರ್ಚ್ ಐಟಮ್ಸ್ ಇರ್ತಾವೆ ಆಮೇಲೆ ಒಂದಿಷ್ಟು ಟೈಪ್ ಮಾಡೋದಕ್ಕೆ ಒಂದಿಷ್ಟು ಸ್ಪೇಸ್ ಇರುತ್ತೆ ಆಮೇಲೆ ಸೈಡಿಗೆಲ್ಲ ಒಂದಿಷ್ಟು ಇಮೇಜ್ ಹಾಕ್ಕೋಬೋದು ಒಂದೊಂದು ಕಡೆ ಟೆಕ್ಸ್ಟ್ ಬರಿಬೋದು ಸೊ ಇವನ್ನೆಲ್ಲ ನಾವು ಒಂದು ವೆಬ್ ಪೇಜ್ ಒಳಗಡೆ ಲಿಂಕ್ ಮಾಡ್ಬೇಕಲ್ಲ ಫಾರ್ ಎಕ್ಸಾಂಪಲ್ ಒಂದು ಕಡೆ ನಾವು ಟೈಪ್ ಮಾಡ್ಬೇಕಲ್ಲ ಟೈಪ್ ಮಾಡಿದ ಅಲ್ಲಿ ಕಾಣಿಸುತ್ತೆ ನಮ್ಗೆ ರೈಟ್ ಆ ಟೈಪ್ ಮಾಡೋ ಬಾಕ್ಸ್ಗೆ ಅಂತ ಇರುತ್ತಲ್ಲ ಆ ಬಾಕ್ಸ್ ಲಿಂಕ್ ಮಾಡಬೇಕು ಆ ಬಾಕ್ಸ್ನ ಅದಾದ್ಮೇಲೆ ಕೆಳಗೆ ಸರ್ಚ್ ಅಂತ ಒಂದು ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ ಕೂಡ ಸರ್ಚ್ ಆಗುತ್ತೆ ಸೊ ಆ ಬಟನ್ ಕ್ಲಿಕ್ ಮಾಡ್ತಿರಲ್ಲ ಆ ಬಟನ್ನು ಲಿಂಕ್ ಮಾಡಬೇಕು ಸೊ ಅವನ್ನೆಲ್ಲ ಟ್ಯಾಗ್ ಮಾಡಿ ದೇ ಹ್ಯಾವ್ ಮೇಡ್ ಅ ಒಂದು ಫೈಲ್ ಮಾಡಿರ್ತಾರೆ ಸೊ ಆ ಫೈಲ್ ಕಂಪ್ಯೂಟರಲ್ಲಿ ಇರುತ್ತೆ ರೈಟ್ ನೀವು ಒಂದ್ಸಲ ಅದನ್ನ google.com ಅಂತ ನೋಡಿದ್ರೆ ಆ ಫೈಲ್ ನಿಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಆಗಿ ಅಲ್ಲಿಂದ ವೆಬ್ ಪೇಜಸ್ ಎಲ್ಲ ಓಪನ್ ಆಗ್ತಾ ಹೋಗ್ತವೆ ರೈಟ್ ಸೊ ದಿಸ್ ಇಸ್ ಹೌ ದ ಕಂಟೆಂಟ್ ಆಫ್ ದ್ಯಾಟ್ ಫೈಲ್ ವಿಲ್ ಬಿ ಡಿಸ್ಪ್ಲೇಡ್ ಆದ ವೆಬ್ ಪೇಜ್ ರೈಟ್ ವೆಬ್ ಪೇಜ್ ಆಗಿ ಬರ್ಬೇಕಂತಂದ್ರೆ ಅದರಿಂದ ತುಂಬ ಕಂಟೆಂಟ್ಸ್ ಇರುತ್ತೆ ಲಿಂಕ್ಸ್ ಇರ್ತಾವೆ ಆ ಲಿಂಕ್ಸಿಗೆ ನಾವೇನಂತ ಕರಿತೀವಿ ಟ್ಯಾಗ್ಸ್ ಅಂತ ಕರಿತೀವಿ ರೈಟ್ ನೆಕ್ಸ್ಟ್ ವೆಬ್ ಪೇಜ್ ಈಸ್ ಅ ಪೇಜ್ ವಿದಿನ್ ಅ ವೆಬ್ಸೈಟ್ ಅಂದ್ರೆ ವೆಬ್ ಪೇಜ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ವೆಬ್ಸೈಟ್ ಓಪನ್ ಮಾಡ್ತೀವಿ ಆ ವೆಬ್ಸೈಟ್ ಅಲ್ಲಿ ಎಷ್ಟು ಪೇಜ್ ಬೇಕಾದರೂ ಇರ್ಬೋದು ರೈಟ್ ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಅಂತ ಇರುತ್ತೆ ಹೆಲ್ಪ್ ಪೇಜ್ ಅಂತ ಇರ್ತದೆ ರೈಟ್ ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪೇಜಸ್ ಇರ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ವೆಬ್ ಪೇಜ್ ಅಂತ ನಾವು ಕರಿತೀವಿ ಒಂದು ವೆಬ್ಸೈಟ್ ಒಳಗೆ ಒಂದು ಪೇಜ್ ಇರ್ಬೋದು ಮಲ್ಟಿಪಲ್ ಅಮೌಂಟ್ ಆಫ್ ಪೇಜಸ್ನು ಇರ್ಬೋದು ನೆಕ್ಸ್ಟ್ ವೆಬ್ಸೈಟ್ ಕಂಟೇನ್ಸ್ ಫ್ಯೂ ಆರ್ ಮೆನಿ ವೆಬ್ ಪೇಜಸ್ ಅದೇ ಹೇಳೋದು ನೋಡ್ರಲ್ಲಿ ಒಂದು ವೆಬ್ಸೈಟಲ್ಲಿ ಒಂದೇ ವೆಬ್ ಪೇಜ್ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು ಅಥವಾ 10-15 ಈ ಥರ
ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್, ಯೂಸರ್ ರಿಕ್ವೈರ್ಮೆಂಟ್ ಏನಿರ್ತಲ್ಲ ಅದ್ರ ಪ್ರಕಾರ ಆ ವೆಬ್ಸೈಟಲ್ಲಿ ವೆಬ್ ಪೇಜಸ್ ಇರುತ್ತೆ. ರೈಟ್, ಸೊ ಇದಕ್ಕೆ ನಾವೇನಂತ ಕರಿತೀವಿ, ವೆಬ್ಸೈಟ್ ಅಥವಾ ವೆಬ್ ಪೇಜ್ ಅಂತ ಕರಿತೀವಿ. ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಷನ್, ದಟ್ ಈಸ್ ಮೀನಿಂಗ್ ಆಫ್ HTML. HTML ಅಂದ್ರೆ ಏನಪ್ಪ, ಇವಾಗ ನಮ್ಗೆ ವೆಬ್ ಪೇಜ್ ಅಂದ್ರೆ ಏನಂತ ಗೊತ್ತಾಗ್ತದೆ. ಒಂದು ವೆಬ್ಸೈಟ್ ಇರ್ತೀವಿ, ಅದರೊಳಗೆ ಎಷ್ಟು ಪೇಜಸ್ ಬರ್ತಾ ಹೋಗ್ತಲ್ಲ, ಕ್ಲಿಕ್ ಮಾಡಿದಂಗೆ ಎಷ್ಟು ಪೇಜಸ್ ಬರ್ತಾವಲ್ಲ, ಅದರ ಹೋಮ್ ಪೇಜ್ ಅಥವಾ ಅಕಾಡೆಮಿಕ್ ಪೇಜ್, ಎಕ್ಸಾಮ್ ಸೆಕ್ಷನ್ ಅಂತ ಈ ಥರ ಸೆಕ್ಷನ್ ವೆಬ್ಸೈಟಲ್ಲಿ ಇರುತ್ತೆ. ಸೊ ಎಷ್ಟು ಸೆಕ್ಷನಲ್ಲಿ ಒಂದೊಂದು ಕ್ಲಿಕ್ ಮಾಡ್ತಿರಲ್ಲ, ಅಲ್ಲೊಂದು ಒಂದು ವೆಬ್ ಪೇಜ್ ಬರುತ್ತೆ. ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ಲಿ ಒಂದು ವೆಬ್ ಪೇಜ್ ಅಂತ ಕರಿತೀವಿ. ಹೌದಾ? ರೈಟ್. ಸೊ ಆ ಪರ್ಟಿಕ್ಯುಲರ್ ವೆಬ್ ಪೇಜಸ್ ನಾವು ಯಾವ ಥರ ಬಿಲ್ಡ್ ಮಾಡ್ತೀವಿ, ರೈಟ್, ಅದು ವೆಬ್ ಪೇಜ್ ಅಂತ ಹೇಳಿದೆ ನಿಮಗೆ. ರೈಟ್, ಆ ವೆಬ್ ಪೇಜ್ ಬಿಲ್ಡ್ ಮಾಡೋಕ್ಕೆ ಒಂದು ಲ್ಯಾಂಗ್ವೇಜ್ ಬೇಕು ನಮಗೆ. ಆ ಲ್ಯಾಂಗ್ವೇಜಿಗೆ ಏನಂತ ಕರಿತೀವಿ ಅಂತಂದರೆ HTML ಲ್ಯಾಂಗ್ವೇಜ್ ಅಂತ ಕರಿತೀವಿ. HTML ಇಸ್ ನಥಿಂಗ್ ಬಟ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. HTML ಅಂದ್ರೆ ಏನಪ್ಪ ಅಂತಂದರೆ ದಟ್ ಈಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ರೈಟ್. ಸೊ ಅದಕ್ಕೆ ನಾವು ಇದನ್ನ ಈ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ನಾವು ಯಾವ್ದು ನಮ್ಗೆ ವೆಬ್ಸೈಟ್ ಬಿಲ್ಡ್ ಮಾಡಬೇಕಲ್ಲ ಆ ವೆಬ್ಸೈಟದ್ದು ವೆಬ್ ಪೇಜಸ್ನ ನಾವು ರೆಡಿ ಮಾಡ್ಬೋದು, ಅಥವಾ ನಾವು ಅದನ್ನು ಆ ಪ್ರೋಗ್ರಾಮೆಟಿಕಲಿ ನಾವು ಬರೀಬೋದು, ಟೈಪ್ ಮಾಡ್ಬೋದು. ರೈಟ್. HTML ಇಸ್ ಅ ಲ್ಯಾಂಗ್ವೇಜ್ ಯೂಸ್ ಟು ಮಾರ್ಕಪ್ ದ ವೆಬ್ಸೈಟ್ ಕಂಟೆಂಟ್. ಅಂದರೆ ಏನಪ್ಪ ಅಂತಂದರೆ ಆ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾವು ವೆಬ್ಸೈಟ್ ಕಂಟೆಂಟ್ನ ರೆಡಿ ಮಾಡ್ಬೋದು. ಅಂದರೆ ಹೋಮ್ ಪೇಜಲ್ಲಿ ಏನಿರುತ್ತೆ, ಇಮೇಜ್ ಬೇಕಾ ಅಥವಾ ಬರೀ ಟೆಕ್ಸ್ಟ್ ಬೇಕಾ, ಟೆಕ್ಸ್ಟ್ ಜೊತೆ ಇಮೇಜ್ ಇರಬೇಕಾ. ಸೊ ಇದನ್ನೆಲ್ಲ ನಾವು ಇದರಿಂದ ಡಿಸೈಡ್ ಮಾಡ್ತೀವಿ. ಏನು ಕಂಟೆಂಟ್ ಬೇಕು, ಫೋಟೋ ಜೊತೆ ಇಮೇಜ್ ಇರಬೇಕಾ, ಫೋಟೋ ಜೊತೆ ಕಂಟೆಂಟ್ ಬೇಕಾ, ಅಥವಾ ಟೆಕ್ಸ್ಟ್ ಬೇಕಾ, ಟೆಕ್ಸ್ಟ್ ಜೊತೆ ಫೋಟೋ ಇರಬೇಕಾ, ಅಥವಾ ಬರೀ ಟೆಕ್ಸ್ಟ್ ಇರಬೇಕಾ, ಅಥವಾ ಬರೀ ಇಮೇಜ್ ಇರಬೇಕಾ, ಇಲ್ಲಾಂದ್ರೆ ಏನಾದರೂ ಲಿಂಕ್ ಪ್ರೊವೈಡ್ ಮಾಡಬೇಕಾ, ಏನಾದರೂ PDF ಹಾಕಬೇಕಾ. ಸೊ ಈ ಥರ ನಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇರುತ್ತಲ್ಲ ವೆಬ್ಸೈಟ್ ಕಂಟೆಂಟ್ಗೆ, ಸೊ ಆ ಕಂಟೆಂಟ್ನ ನಾವು ಎದರಿಂದ ಬಿಲ್ಡ್ ಮಾಡ್ತೀವಿ, ಯೂಸಿಂಗ್ ದ HTML ಲ್ಯಾಂಗ್ವೇಜ್. ಅಂದರೆ ಆ ಕಂಟೆಂಟ್ ತೋರಿಸೋದು, ನಾವು ವೆಬ್ಸೈಟಲ್ಲಿ ತೋರಿಸ್ತೀವಲ್ಲ ಅದನ್ನು. ಫಾರ್ ಎಕ್ಸಾಂಪಲ್, ನೀವು ಏನಾದರೂ PDF ಡೌನ್ಲೋಡ್ ಮಾಡ್ಬೇಕಪ್ಪ, ಡೌನ್ಲೋಡ್ ಮಾಡ್ಬೇಕಂದ್ರೆ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕ್ ಜೊತೆ ಆ PDFನ ಅಟ್ಯಾಚ್ ಮಾಡೋದಕ್ಕೆ ಒಂದು ಲಿಂಕ್. ರೈಟ್. ಸೊ ಈ ಥರ ನಾವು ಏನು ಮಾಡ್ತೀವಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, HTML ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ನಾವು ಮಾರ್ಕಪ್ ಮಾಡ್ತೀವಿ. ರೈಟ್. ನೆಕ್ಸ್ಟ್, ದಟ್ ಈಸ್ ಇಟ್ ಸಪ್ರೇಟ್ಸ್ ಹೌ ದ ಕಂಟೆಂಟ್ ಆಫ್ ದ ವೆಬ್ ಪೇಜಸ್ ಆರ್ ಡಿಸ್ಪ್ಲೇಡ್ ಆನ್ ದ ಬ್ರೌಸರ್. ಅಂದ್ರೆ ಅದು ಏನು ಹೇಳುತ್ತೆ ನಮ್ಗೆ ಅಂತಂದ್ರೆ, ನಿಮ್ದು ವೆಬ್ಸೈಟ್ ಒಳಗೆ, ಅಂದ್ರೆ ಯಾವ್ದಾದ್ರು ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ಆ ವೆಬ್ಸೈಟ್ ಒಳಗೆ ಯಾವ್ಯಾವ ಕಂಟೆಂಟ್ ಎಲ್ಲೆಲ್ಲಿ ಡಿಸ್ಪ್ಲೇ ಮಾಡ್ಬೇಕು ಅನ್ನೋದು ಸ್ಪೆಸಿಫೈ ಮಾಡುತ್ತೆ ಈ ಲ್ಯಾಂಗ್ವೇಜ್. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಐತಲ್ಲ, ಅದೇನು ಮಾಡುತ್ತೆ, ದ್ಯಾಟ್ ವಿಲ್ ಸ್ಪೆಸಿಫೈ ಹೌ ದ ಕಂಟೆಂಟ್ ಆಫ್ ದ ವೆಬ್ ಪೇಜ್. ಅಂದ್ರೆ ಫಾರ್ ಎಕ್ಸಾಂಪಲ್, ಫೋಟೋ ಲೆಫ್ಟಿಗೆ ಬರಬೇಕು, ಇಲ್ಲ ರೈಟಿಗೆ ಬರಬೇಕು, ಕಂಟೆಂಟ್ ರೈಟಿಗೆ ಬರಬೇಕು, ಕಂಟೆಂಟ್ ಮಿಡಲ್ ಬರಬೇಕು, ಇಲ್ಲೊಂದು ಸೈಡಿಗೆ ಆ್ಯಡ್ಸ್ ಬರ್ತಾವಲ್ಲ, ಆ್ಯಡ್ಸ್ ಬರಬೇಕು. ಸೊ ಈ ಥರ ಏನಾದರೂ ನಿಮ್ಮ ಯೂಸರ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದ್ರ ಬೇಸಸ್ ಮೇಲೆ ಅದು ದೇ ವಿಲ್ ಸ್ಪೆಸಿಫೈ ದ ಕಂಟೆಂಟ್ ಆಫ್ ದ ವೆಬ್ ಪೇಜಸ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, HTML ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್, ಅದನ್ನ ನಾವು ಅದೇ ಸೇಮ್ ಕಂಟೆಂಟ್ ಬ್ರೌಸರಲ್ಲಿ ತೋರಿಸ್ತಾರಲ್ಲ ಅದನ್ನ ಸ್ಪೆಸಿಫೈ ಮಾಡುತ್ತದೆ. ನೆಕ್ಸ್ಟ್, ಇಟ್ ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಅದೇ ನಾನು ಆಗಲೇ ಹೇಳಿದ್ನಲ್ಲ, ಸೊ ದಿಸ್ ಇಸ್ ದ ಸೇಮ್, ದಟ್ ಈಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ HTML ಅಂತ ನಾವು ಕರಿತೀವಿ. ನೆಕ್ಸ್ಟ್, HTML ಪ್ರೊವೈಡ್ ಸೆಟ್ ಆಫ್ ಟ್ಯಾಗ್ಸ್ ಆರ್ ಕಮಾಂಡ್ಸ್ ಫಾರ್ ಮಾರ್ಕಿಂಗ್ ಆಫ್ ದ ವೆಬ್ಸೈಟ್ ಕಂಟೆಂಟ್. ಅಂದರೆ ಕಮಾಂಡ್ ಪ್ರೊವೈಡ್ ಮಾಡುತ್ತೆ, ಟ್ಯಾಗ್ ಅಂತ ಆಗಲೇ ಹೇಳಿದ್ನಲ್ಲ ಲಿಂಕ್. ಸೊ ಟ್ಯಾಗ್ ಟ್ಯಾಗ್ಸ್ ಆರ್ ನಥಿಂಗ್ ಬಟ್ ಅದನ್ನ ಬಟನ್ ಕ್ಲಿಕ್, ಅಂದರೆ ಕ್ಲಿಕ್ ಆದಮೇಲೆ ಏನಾಗಬೇಕು, ಅದು ಮುಂದಿನ ಪ್ರೊಸೆಸ್ ಏನಾಗಬೇಕು, ಅದು ಕಮಾಂಡ್. ಅಂದರೆ ಬಟನ್ ಕ್ಲಿಕ್ ಆದಮೇಲೆ ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್ ಮಾಡ್ಬೋದು, ಅಥವಾ ಅದ್ರ ಬಟನ್ ಪ್ರೆಸ್ ಆದಮೇಲೆ ಸರ್ಚ್ ಆಪ್ಷನ್ ಆಗಬೇಕು, ಅಥವಾ ಸರ್ಚ್ ಹೋಗಿ ಅದೆಲ್ಲಾದರೂ ಹೋಗಿ ನಾವು ಡೇಟಾ ತೊಗೊಂಡ್ಬರಬೇಕು, ಇಲ್ಲಾಂದ್ರೆ ಸಬ್ಮಿಟ್ ಅಂತಂದ್ರೆ ಅದು ಡೇಟಾ ತೊಗೊಂಡೋಗಿ ವೆಬ್ಸೈಟಿಗೆ ಹಾಕ್ಬೇಕು, ಅವ್ರ ಸರ್ವರಲ್ಲಿ ಹಾಕ್ಬೇಕು. ಸೊ ಈ ಥರ ಅದಕ್ಕೆ ಕಮಾಂಡ್ಸ್ ಕೊಡಬೇಕಾಗುತ್ತೆ ನಾವು. ಎಲ್ಲಿ ಕ್ಲಿಕ್ ಕಮಾಂಡ್ ಕೊಡ್ಬೋದು, ಅಥವಾ ಬಟನ್ ಪ್ರೆಸ್ ಕಮಾಂಡ್ ಕೊಡ್ಬೋದು, ಅಥವಾ ಕಂಟೆಂಟ್ ಸೆಲೆಕ್ಟ್ ಮಾಡೋದಕ್ಕೆ ಕಮಾಂಡ್ ಕೊಡ್ಬೋದು, ಅಥವಾ ಸರ್ಚ್ ಅಲ್ಲಿ ಟೈಪ್ ಮಾಡೋದಕ್ಕೆ ಕಮಾಂಡ್ ಕೊಡ್ಬೋದು. ಸೊ ಅದಕ್ಕೆ ನಾವು ಸೆಟ್ ಆಫ್ ಟ್ಯಾಗ್ಸ್ ಅಂತ ನಾವು ಕರಿತೀವಿ, ವಿಚ್ ಆರ್ ಯೂಸ್ ಇನ್ ದ HTML ಲ್ಯಾಂಗ್ವೇಜ್. ರೈಟ್. ಸೊ ಇವಾಗ ನಾವು ಏನು ಮಾಡಿದ್ವಿ, ವೆಬ್ಸೈಟಲ್ಲಿ ವೆಬ್ ಪೇಜ್ ಹೆಂಗಿರುತ್ತೆ ಅಂತ ನೋಡಿದ್ವಿ, ಆ ವೆಬ್ ಪೇಜ್ ಯಾವ ಲ್ಯಾಂಗ್ವೇಜಿಂದ ಬರೀತಾ ಅಂತ ನೋಡಿದ್ವಿ, ಯಾವ ಪೇಜಿಂದ ಯಾವ ಲ್ಯಾಂಗ್ವೇಜಿಂದ ಬರೀತಾರೆ ಅಂದರೆ HTML ಅನ್ನೋ ಲ್ಯಾಂಗ್ವೇಜಿಂದ ಬರೀತಾರೆ. ರೈಟ್. ಸೊ ಆ HTML ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದು ನಾವು ನೋಡಿದ್ವಿ. ನೆಕ್ಸ್ಟ್ ಏನಂತಂದರೆ, ಡೆಫಿನೇಷನ್ ಆಫ್ ವೆಬ್ಸೈಟ್. ರೈಟ್. ಸೊ ಇವಾಗ ವೆಬ್ಸೈಟ್ ಅಂದ್ರೆ ಏನಂತ ಗೊತ್ತಾಯ್ತು, ಸೊ ಅದರ ಡೆಫಿನೇಷನ್ ನೋಡುತ್ತೆ ಯಾವ ಥರ ಇರುತ್ತೆ ಅಂತ. ರೈಟ್. ವೆಬ್ಸೈಟ್ ಈಸ್ ಅ ಕಲೆಕ್ಷನ್ ಆಫ್ ವೆಬ್ ಪೇಜಸ್. ನಾನು ಆಗಲೇ ಹೇಳಿದ್ನಲ್ಲ, ಒಂದು ವೆಬ್ಸೈಟಲ್ಲಿ ಒಂದೇ ವೆಬ್ ಪೇಜ್ ಇರ್ಬೋದು ಅಥವಾ ಮಲ್ಟಿಪಲ್ ವೆಬ್ ಪೇಜಸ್ನೂ ಇರ್ಬೋದು. ಅದಕ್ಕೆ ಅದಕ್ಕೆ ಏನಂತ ಕರೀತಾರೆ, ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಅಂತ ಕರೀತಾರೆ. ವೆಬ್ಸೈಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ವೆಬ್ ಪೇಜಸ್. ವೆಬ್ ಪೇಜಸ್ ಮೇ ಬಿ ಒನ್ ಆರ್ ಮೆನಿ. ರೈಟ್. ವಿ ಕ್ಯಾನ್ ಆಲ್ಸೋ ಸೇ ದ್ಯಾಟ್ ಇಟ್ ಈಸ್ ಅ ಕಂಪ್ಯೂಟರ್ ಸಿಸ್ಟಮ್ ದ್ಯಾಟ್ ಈಸ್ ಸೆಟ್ ಅಪ್ ಟು
distribute document stored in the database. Andra database alli andra ondu database anta now computer alli create madirthara andra database is nothing but store madodakku ondu place anta artha konkolri right andra now for example ondu ena pdf aithi athava old document aithi illa ena video aithi audio aithi so indala now ondu place alli store madirthivi computer olagade computer or server alli store madirthivi so aa store madodakke enanta karithivi ondu database anta karithivi aa store madid data now website वेब पेजस् लिंक को टैग मे ना ना अद्दू वेब पेजल ना डिस्प्ले अद्क नावे करती वेबसाइट अंत करती नेक्स्ट वेबसाइट रेंज इन साइज एज लिटिल एज वन पेज ना वन पेजूरबा और वास्ट पेजस् वास्ट नंबर आफ् पेजस्बा जास्तबू सच एज दोज आफ् सर्च इंजिन डेटाबेस और अ फुल टेक्स्ट डॉक्यूमेंट अथवा फुल टेक्स्ट बुक अंदर सर्च इंजिन इज नथिंग बट युवर गूगल डॉट कॉम इज नथिंग बट अ सर्च इंजिन ऐन सर्च में इट विल गिव यू एज अ लिंक अंदर निम्बे वेबसाइट तकबड़ता सर्च में इररेस्पेक्टिव आफ् थिंग्स यदे वर्ड को सेंटेंस को दैट विल सर्च इन द डेटाबेस सो अदर रिलेटेड आ डेटाबेस सो अंदोल अदे अद्वन मल्टिपल वेब पेजस्सू इतर ರೈಟ್ ಅದಕ್ಕೆ ನಾವು ಏನಂತ ಕರಿತೀವಿ ಒಂದು ಪೇಜ್ ಇರ್ಬೋದು ಅಥವಾ ಮಲ್ಟಿಪಲ್ ಆಫ್ ವೆಬ್ ಪೇಜಸ್ ಇರ್ಬೋದು ಎಷ್ಟು ವೆಬ್ ಪೇಜಸ್ ಇರ್ಬೋದು ಅಂದ್ರೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಪೇಜ್ ಇರುತ್ತಲ್ಲ ಅಷ್ಟು ವೆಬ್ ಪೇಜಸ್ವರೆಗೂ ನಾವು ಯೂಸ್ ಮಾಡ್ಕೋಬೋದು ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ಇಷ್ಟೇ ಪೇಜ್ ಇರಬೇಕು ಇಷ್ಟೇ ಪೇಜ್ ಇರಬಾರ್ದು ಅಂತ ವಿ ಕ್ಯಾನ್ ಹ್ಯಾವ್ ಎನಿ ನಂಬರ್ ಆಫ್ ವೆಬ್ ಪೇಜಸ್ ಈ ವಿದಿನ್ ಅ ಒನ್ ವೆಬ್ಸೈಟ್ ರೈಟ್ ನೆಕ್ಸ್ಟ್ ದ ವೆಬ್ಸೈಟ್ಸ್ ಆರ್ ಹೋಸ್ಟೆಡ್ ಆನ್ ದ ವೆಬ್ ಸರ್ವರ್ ರೈಟ್ ಸೊ ಇವಾಗ ವೆಬ್ಸೈಟ್ ಅಂದ್ರೆ ಏನಂತ ಗೊತ್ತಾಯ್ತು ರೈಟ್ ಈ ವೆಬ್ಸೈಟ್ನ ನಾವು ಹೆಂಗೆ ಯೂಸ್ ಮಾಡಬೇಕಪ್ಪ ಎಲ್ಲಿರ್ತಾವ ಅಂತಂದ್ರೆ ವೆಬ್ ಸರ್ವರ್ ಅಂತ ಇರ್ತಾವೆ ಸೊ ವೆಬ್ ಸರ್ವರಲ್ಲಿ ನಾವು ಈ ವೆಬ್ಸೈಟ್ನ ನಾವು HTML ಲ್ಯಾಂಗ್ವೇಜಲ್ಲಿ ಬರೆದು ವೆಬ್ ಸರ್ವರಲ್ಲಿ ಹಾಕಿದರೆ ಅವ್ರನ್ನ ಯಾರು ಬೇಕಾದರೂ ಆ ವೆಬ್ಸೈಟ್ ಲಿಂಕ್ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ರೈಟ್ ಸೊ ದೋಸ್ ಆರ್ ಕಾಲ್ಡ್ ವೆಬ್ ಸರ್ವರ್ಸ್ ಈ ವೆಬ್ಸೈಟ್ HTML ಯೂಸ್ ಮಾಡ್ಕೊಂಡು ವೆಬ್ಸೈಟ್ ಬರೆದಿರ್ತೀವಲ್ಲ ವೆಬ್ ಪೇಜಸ್ ಏನು ಡಿಸೈನ್ ಮಾಡಿರ್ತೀವಿ ಆ ಡಿಸೈನ್ ಮಾಡಿರೋ ಅಥವಾ ಪ್ರೋಗ್ರಾಮ್ ಮಾಡಿರುವಂಥ ವೆಬ್ಸೈಟ್ನ ನಾವು ತೊಗೊಂಡೋಗಿ ವೆಬ್ ಸರ್ವರಲ್ಲಿ ಹಾಕಿದಾಗ ಆ ವೆಬ್ ಸರ್ವರ್ ಏನು ಮಾಡುತ್ತೆ ಎಲ್ಲ ಕಡೆ ನಾವು ಇಂಟರ್ನೆಟ್ ಇದ್ದಲ್ಲೆಲ್ಲ ನಾವು ಆ ವೆಬ್ಸೈಟ್ ಅಡ್ರೆಸ್ ಸಿಕ್ಕರೆ ಸಾಕು ನಾವು ಯೂಸ್ ಮಾಡ್ತಾ ಹೋಗ್ಬೋದು ರೈಟ್ ಅದಕ್ಕೆ ನಾವು ವೆಬ್ ಸರ್ವರ್ ಅಂತ ಕರಿತೀವಿ ರೈಟ್ ನೆಕ್ಸ್ಟ್ ಈಸ್ ವೆಬ್ ಅಡ್ರೆಸಸ್ ನಾವು ಇಲ್ಲಿವರೆಗೂ ವೆಬ್ಸೈಟ್ ಅಂದ್ರೇನು ಆಮೇಲೆ ವೆಬ್ ಸರ್ವರ್ ಅಂದ್ರೇನು ಆಮೇಲೆ ಅದ್ರ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಬರೀತಾರೆ ಅಂತ ನೋಡಿದ್ವಿ ಸೊ ಇವಾಗ ನಾವೇನು ನೋಡ್ತೀವಿ ಅಂತಂದ್ರೆ URL ಅಂದರೆ ವೆಬ್ ಅಡ್ರೆಸಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ www.google.com ಅಂತ ಆಗಲೇ ಹೇಳಿದೆ ಅದು ಒಂದು ವೆಬ್ ಅಡ್ರೆಸ್ ಅಂದಂಗೆ ರೈಟ್ ಸೊ ಆ ವೆಬ್ ಅಡ್ರೆಸ್ ನಾವು ಅಂದರೆ ಏನು ಅದಕ್ಕೆ ಯಾಕೆ ವೆಬ್ ಅಡ್ರೆಸ್ ಅಂತ ಕರೀತಾರೆ ಅಂತ ನೋಡೋಣ ಅಂತ ರೈಟ್ ಸೊ ಅದಕ್ಕೆ ನಾವು ಆ್ಯಕ್ಚುಲಿ ವೆಬ್ ಅಡ್ರೆಸ್ ಅಂತ ಕರೆಯೋದಿಲ್ಲ ವಿ ವಿಲ್ ಕಾಲ್ ದಟ್ ಆಸ್ ಅ URL URL ಅಂದರೆ ಏನಪ್ಪ ಅಂತಂದ್ರೆ ಅದನ್ನು ನಾವು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ URL ಅಂತಂದರೆ ಯಾಕಂತ ಕರಿತೀವಿ ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅದು ನಮ್ಗೆ ಬೇಕಾಗಿರುವಂಥ ರಿಸೋರ್ಸ್ ಅಥವಾ ಇನ್ಫಾರ್ಮೇಷನ್ ಅಥವಾ ಅದರದ್ದು ನಮ್ಮ ಸಬ್ಜೆಕ್ಟ್ ಇರುತ್ತಲ್ಲ ಅದು ಬೇರೆ ಯಾವುದೋ ಲೊಕೇಶನಲ್ಲಿರುತ್ತೆ ರೈಟ್ ಆ ಇನ್ಫಾರ್ಮೇಷನ್ನ ಲೊಕೇಟ್ ಮಾಡಿ ನಮಗೆ ಯೂನಿಫಾರ್ಮ್ ಆಗಿ ತೋರಿಸುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಅದನ್ನು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ನಾವು ಕರಿತೀವಿ ಅದಕ್ಕೆ ರೈಟ್ ದ URL ಸ್ಪೆಸಿಫೈಸ್ ಇಂಟರ್ನೆಟ್ ಅಡ್ರೆಸ್ ಆಫ್ ಅ ಫೈಲ್ ಸ್ಟೋರ್ಡ್ ಆನ್ ದ ಹೋಸ್ಟ್ ಕಂಪ್ಯೂಟರ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ನಾನು ಹೇಳಿದ್ನಲ್ಲ ಸೊ ವೆಬ್ಸೈಟ್ ಅಡ್ರೆಸ್ ಇರುತ್ತಲ್ಲ ಆ ವೆಬ್ಸೈಟ್ ಅಡ್ರೆಸ್ ಬೇರೆ ಕಂಪ್ಯೂಟರಲ್ಲಿರುತ್ತೆ ಸೊ ಆ ಬೇರೆ ಕಂಪ್ಯೂಟರಲ್ಲಿರೋದು ನಮ್ಗೆ ಬೇಕಂತಂದ್ರೆ ವಿ ನೀಡ್ ಟು ಕನೆಕ್ಟ್ ಟು ಇಂಟರ್ನೆಟ್ ಫಾರ್ ಎಕ್ಸಾಂಪಲ್ ನಮ್ಮದು www.google.com ಅನ್ನೋದು ಬೇರೆ ಯಾವುದೋ ಕಂಟ್ರಿಯಲ್ಲಿ ಒಂದು ವೆಬ್ ಸರ್ವರಲ್ಲಿ ಇರುತ್ತದೆ ವೆಬ್ಸೈಟ್ ಅದು ವೆಬ್ಸೈಟ್ ಅಂತ ಆ ವೆಬ್ಸೈಟ್ ಒಂದು ವೆಬ್ ಸರ್ವರಲ್ಲಿ ಸ್ಟೋರ್ ಆಗಿರುತ್ತೆ ನಾವು ಇಂಟರ್ನೆಟ್ ಓಪನ್ ಮಾಡಿ ಬ್ರೌಸರಲ್ಲಿ www.google.com ಅಂತ ಟೈಪ್ ಮಾಡಿದ್ವಿ ಅಂದರೆ ಅದು ಏನು ಮಾಡುತ್ತೆ ಆ ಪರ್ಟಿಕ್ಯುಲರ್ ಸರ್ವರ್ಗೆ ಹೋಗುತ್ತೆ ಆ www.google.com ಅನ್ನೋ ಸರ್ವರ್ಗೆ ಹೋಗುತ್ತೆ ಸರ್ವರ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಅ ಕಂಪ್ಯೂಟರ್ ಆ ಕಂಪ್ಯೂಟರ್ಗೆ ಹೋಗಿ ಅಲ್ಲಿಂದ ಫೆಚ್ ಮಾಡಿ ತರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅದಕ್ಕೆ ನಾವು ಆ ವೆಬ್ಸೈಟ್ ಅಲ್ಲಿಂದ ಹೋಗಿ ತರಬೇಕಲ್ಲ ಸೊ ಅದಕ್ಕೊಂದು ಅಡ್ರೆಸ್ ಇದ್ದಂಗೆ ಅದು www.google.com ಅನ್ನೋದು ಅವನು ಒಂದು URL ದಟ್ ಈಸ್ ಒನ್ ಆಫ್ ದ URL ಫಾರ್ google.com ಸೊ ನಾವು ಬೇರೆ ಯಾವುದಾದ್ರೂ ಇರ್ಬೋದು ಅಂದರೆ ನಮ್ಮದು ಯೂನಿವರ್ಸಿಟಿ ಇದೆ VSKUB ಅಂತೇಳಿ ರೈಟ್ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ ಇದೆಯಲ್ಲ ಅದಕ್ಕೆ ಒಂದು ವೆಬ್ಸೈಟ್ ಇದೆ VSKUB.com ಅಂತೇಳಿ ರೈಟ್ ಸೊ ಆ VSKUB ಅದು ಅದಕ್ಕೇನಂತ ಆ URL ಏನಂತ ಅದಕ್ಕೆ ನಾವು ಅಡ್ರೆಸ್ಗೆ ಏನಂತ ಕರಿತೀವಿ URL ಅಂತಲೇ ಕರಿತೀವಿ ಅಥವಾ ನಾವು ಬೇರೆಯೂ ಇರ್ಬೋದು ಫಾರ್ ಎಕ್ಸಾಂಪಲ್ facebook.com ಅಥವಾ ನೀವು ಬೇರೆಯೂ ತೊಗೋಬೋದು
ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ನಾವು ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ತಗೋಬೋದು, ಇ ಪೇಪರ್ಸ್ ಅಂತೇಳಿ, ರೈಟ್? ಅಥವಾ ನಾವು ಇನ್ನೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ net.com, ಅಥವಾ ನಾವು ಬೇರೆ ಏನಾದರೂ ನಿಮಗೆ ಓದಬೇಕು ಅನ್ನಿಸ್ತಂದ್ರೆ econtent.com, elibraries.com, ಸರ್ ಈ ಟೈ ಈ ಥರ .com, .in ಅಂತ ಏನೋ ವೆಬ್ಸೈಟ್ ಅಡ್ರೆಸ್ ಇರುತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ URL, ರೈಟ್? ಅದು ಏನಂತಂತಂದ್ರೆ ಅದು ನಮ್ದು ಆ URL ಏನು ಹೇಳುತ್ತಪ್ಪ ನಮ್ಗೆ ಅಂತಂದರೆ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಯಾವ ಸರ್ವರಲ್ಲಿದೆ ಅದನ್ನ ತೊಗೊಂಡು ಹೆಂಗೆ ಅದನ್ನ ಅಲ್ಲಿಂದ ಹೋಗಿ ಹೆಂಗೆ ತರಬೇಕು ಅನ್ನೋದು ಅದರ ಅಡ್ರೆಸ್ ಅದು, ರೈಟ್? ಅದನ್ನ ಜಸ್ಟ್ ನಾವು ಒಂದು ನಮ್ಮ ಬ್ರೌಸರಲ್ಲಿ ಹಾಕಿದರೆ ಅದು ಹೋಗಿ ಅಲ್ಲಿ ಆ ಪರ್ಟಿಕ್ಯುಲರ್ ವೆಬ್ ಪೇಜ್ನ ತೊಗೊಂಡ್ಬಂದ್ಬಿಡುತ್ತೆ, ರೈಟ್? ನೆಕ್ಸ್ಟ್, ಎವ್ರಿ ಫೈಲ್ ಆನ್ ದ ಇಂಟರ್ನೆಟ್ ನೋ ಮ್ಯಾಟರ್ ವಾಟ್ ಇಟ್ಸ್ ಆಕ್ಸೆಸ್ ಪ್ರೋಟೋಕಾಲ್ ಹ್ಯಾಸ್ ಎ ಯುನೀಕ್ URL ಅಂತ ನಾವು ನಮ್ಮ ಬ್ರೌಸರಲ್ಲಿ ಯಾವುದೇ ಥರ ನೀವು URL ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಯಾವುದೇ ಥರ ವೆಬ್ ಅಡ್ರೆಸ್ ಕೊಟ್ಟರು ಎಲ್ಲ URLsು ಬೇರೆ ಬೇರೆ ಇರುತ್ತೆ, ಸೇಮ್ ಇದ್ದರೆ ದೇ ವಿಲ್ ಬಿ ಕ್ಲ್ಯಾಶಿಂಗ್, ಅಂದರೆ google.com ಎರಡು ಇರಲ್ಲ, ಅಥವಾ ನಿಮ್ಮದು vskub.com ಇರುತ್ತಲ್ಲ ಅದು ಎರಡು ಇರಲ್ಲ, ಅಂದರೆ ಒಂದೇ ಇರುತ್ತೆ URL ಯಾವಾಗಲೂ ಅದು ಯುನೀಕ್ ಆಗಿರುತ್ತೆ, ಆ ಥರ ಎರಡು URL ಯಾವತ್ತೂ ಸೇಮ್ ಇರೋದಿಲ್ಲ, ಎವ್ರಿ URL ವಿಲ್ ಬಿ ಸೇಮ್. ಅದರದ್ದು ಏನಾದರೂ ಆಕ್ಸೆಸ್ ಪರ್ಮಿಷನ್ ಬೇರೆ ಇರ್ಬೋದು, ಒಂದೊಂದು ವೆಬ್ಸೈಟ್ ಏನು ಮಾಡುತ್ತೆ ಆಕ್ಸೆಸ್ ಪರ್ಮಿಷನ್ ಜಾಸ್ತಿ ಸೆಕ್ಯೂರಿಟಿ ಇಟ್ಟಿರುತ್ತೆ, ಒಂದೊಂದಿಷ್ಟು ಕಡಿಮೆ ಇಟ್ಟಿರುತ್ತೆ. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ಆಕ್ಸೆಸ್ ಪ್ರೋಟೋಕಾಲ್, ಆಕ್ಸೆಸ್ ಪ್ರೋಟೋಕಾಲ್ ಏನಾದರೂ ಇರ್ಬೋದು, ಬಟ್ ವೆಬ್ಸೈಟ್ ಅಡ್ರೆಸ್ ಏನು ಇರುತ್ತಲ್ಲ ಎಲ್ಲ ಡಿಫ್ರೆಂಟ್ ಇರುತ್ತೆ, ಎಲ್ಲ ಯುನೀಕ್ ಆಗಿ ಇರುತ್ತೆ. ನೆಕ್ಸ್ಟ್, ವೆಬ್ ಬ್ರೌಸರ್ಸ್ ಯೂಸ್ ದ URL ಟು ರಿಟ್ರೀವ್ ದ ಫೈಲ್ ಫ್ರಮ್ ದ ಹೋಸ್ಟ್ ಕಂಪ್ಯೂಟರ್ ಆ್ಯಂಡ್ ಸ್ಪೆಸಿಫಿಕ್ ಡೈರೆಕ್ಟ್ರೀಸ್ ಇನ್ ವಿಚ್ ಇಟ್ ರಿಸೈಡ್ಸ್. ಸೊ ನಾನು ಆಗಲೇ ಹೇಳಿದಂಗೆ ವೆಬ್ ಬ್ರೌಸರಲ್ಲಿ ನಾವು ಏನು ಮಾಡ್ತೀವಿ, URLನ ಟೈಪ್ ಮಾಡ್ತೀವಿ, URL ಟೈಪ್ ಮಾಡಿದ ತಕ್ಷಣ ಅದೇನು ಮಾಡುತ್ತೆ ಆ ಪರ್ಟಿಕ್ಯುಲರ್ URLನ IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡುತ್ತೆ, IP ಅಡ್ರೆಸ್ ಕನ್ವರ್ಟ್ ಮಾಡಿ ಇಂಟರ್ನೆಟ್ ಸರ್ವರ್ ಪ್ರೊವೈಡರ್ಗೆ ಕೊಡುತ್ತೆ, ಅವು ಅಲ್ಲಿಂದ ಹೋಗಿ ಒಂದು ಪರ್ಟಿಕ್ಯುಲರ್ ವೆಬ್ ಸರ್ವರ್ ಇರುತ್ತೆ, ಆ ಸರ್ವರಿಂದ ನಮಗೆ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಪೇಜ್ನ ತೊಗೊಂಡು ನಮ್ಮ ಬ್ರೌಸರಲ್ಲಿ ತೋರಿಸುತ್ತದೆ, ರೈಟ್? ಸೊ ದಿಸ್ ಇಸ್ ಹೌ ವೆಬ್ ಅಡ್ರೆಸಸ್ ಆರ್ ಯೂಸ್ಡ್. ನೆಕ್ಸ್ಟ್, ದಿಸ್ ಫೈಲ್ ಈಸ್ ಡೌನ್ಲೋಡೆಡ್ ಟು ದ ಯೂಸರ್ ಕ್ಲೈಂಟ್ ಕಂಪ್ಯೂಟರ್ ಆ್ಯಂಡ್ ಡಿಸ್ಪ್ಲೇ ಆನ್ ದ ಮಾನಿಟರ್, ರೈಟ್? ಸೊ ಆ ಫೈಲ್ ಫಸ್ಟ್ ನಾವು ಆ ವೆಬ್ಸೈಟ್ ಅಡ್ರೆಸ್ ಟೈಪ್ ಮಾಡಿದ ಮೇಲೆ ಆ ಟೈಪ್ ಮಾಡಿದ ಅಡ್ರೆಸ್ ಅವ್ರ ಸರ್ವರ್ಗೆ ಹೋಗುತ್ತೆ, ಫಸ್ಟ್ ಅವ್ರ ಸರ್ವರಿಂದ ಫೈಲ್ ತೊಗೊಂಬಂದು ಏನು ಮಾಡುತ್ತೆ ನಮ್ಮ ಕಂಪ್ಯೂಟರ್ಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಮಾಡಿ ಅದೇನು ಮಾಡುತ್ತೆ ನಮ್ಮ ವೆಬ್ಸೈಟ್ ಬ್ರೌಸರ್ ಇರುತ್ತಲ್ಲ ಅದರೊಳಗೆ ನಮಗೆ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ, ರೈಟ್? ಸೊ ಅದಕ್ಕೆ ನಾವೇನಂತ ಕರಿತೀವಿ, ವೆಬ್ ಅಡ್ರೆಸಸ್ ಅಂತ ಕರಿತೀವಿ, ಆರ್ URL ನಥಿಂಗ್ ಬಟ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ನಾವು ಕರಿತೀವಿ, ರೈಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ದ URL. ನೆಕ್ಸ್ಟ್ ಈಸ್, ನಾವು ಆ URL ಯಾವ ಥರ ಇರುತ್ತೆ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ನೋಡೋಣ, ರೈಟ್? URLs ಆರ್ ಟ್ರಾನ್ಸ್ಲೇಟೆಡ್ ಇನ್ ಟು ನ್ಯೂಮರಿಕ್ ಅಡ್ರೆಸ್ ಯೂಸಿಂಗ್ ದ ಡೊಮೇನ್ ನೇಮ್ ಸರ್ವರ್. ನಮ್ಮದು URL ಇರುತ್ತಲ್ಲ, ರೈಟ್? ಸೊ URL ಅಂತಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ರೈಟ್? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಏನು ಮಾಡ್ತೀವಿ ಅಂತಂದರೆ ಬರೀ www.com ಅಂತ ಇರುತ್ತೆ, ಅದೇನು ಮಾಡುತ್ತೆ ಆ ಅಡ್ರೆಸ್ನ ನ್ಯೂಮರಿಕ್ ಅಡ್ರೆಸ್ ಆಗಿ ಕನ್ವರ್ಟ್ ಮಾಡುತ್ತೆ, ದಟ್ ಈಸ್ IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದ್ಯಾಟ್ ಇಂಟರ್ನೆಟ್ ಪ್ರೊವೈಡರ್ ಏನು ಮಾಡ್ತಾರೆ ಆ ಪರ್ಟಿಕ್ಯುಲರ್ IP ಅಡ್ರೆಸ್ನ ಕ್ಯಾಚ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಡೇಟಾಬೇಸ್ ಅಥವಾ ಆ ಸರ್ವರ್ಗೆ ಹೋಗಿ ಆ ಪರ್ಟಿಕ್ಯುಲರ್ ವೆಬ್ಸೈಟ್ನ ತೊಗೊಂಬಂದು ನಮಗೆ ಡಿಸ್ಪ್ಲೇ ಮಾಡ್ತಾರೆ. ಅದಕ್ಕೆ ನಮ್ಮದು ವೆಬ್ ಅಡ್ರೆಸಸ್ ಏನು ಮಾಡ್ತಾವೆ ಅವು ಟ್ರಾನ್ಸ್ಲೇಟ್ ಆಗ್ತಾವೆ ಎಲ್ಲಿಗೆ ನ್ಯೂಮರಿಕ್ ಅಡ್ರೆಸಸ್ಗೆ. ನ್ಯೂಮರಿಕ್ ಅಡ್ರೆಸಸ್ ಹೆಂಗೆ ಮಾಡ್ತೀವಿ ಯೂಸಿಂಗ್ ದ ನೇಮ್ ಡೊಮೇನ್ ನೇಮ್ ಸಿಸ್ಟಮಿಂದ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ದ DNS ಈಸ್ ವರ್ಲ್ಡ್ ವೈಡ್ ಸಿಸ್ಟಮ್ ಆಫ್ ಸರ್ವರ್ಸ್ ದ್ಯಾಟ್ ಸ್ಟೋರ್ಸ್ ಲೊಕೇಶನ್ ಪಾಯಿಂಟರ್ಸ್ ಟು ದ ವೆಬ್ಸೈಟ್. ಅಂದರೆ ಇದೇನು ಮಾಡುತ್ತೆ, ಇಟ್ ಈಸ್ ಅ ವರ್ಲ್ಡ್ ವೈಡ್ ಸಿಸ್ಟಮ್. ಅಂದರೆ ಇದರೊಳಗೆ ಇದು DNS ಅನ್ನೋದು ಒಂದು ಸರ್ವರ್ ಇದ್ದಾಗ ಈ ಸರ್ವರ್ ಏನು ಮಾಡುತ್ತಪ್ಪ ಅಂತಂದರೆ ಯಾವುದೇ ಪರ್ಟಿಕ್ಯುಲರ್ ವೆಬ್ ಅಡ್ರೆಸ್ ಬಂತು ನಮಗೆ, ಅಂದರೆ VSKUB ಅಥವಾ ನಮಗೆ google.com ಅಂತ yahoo.com ಅಂತ ಈ ಥರ ಯಾವುದಾದ್ರು ವೆಬ್ ಅಡ್ರೆಸ್ ಬಂತಂದರೆ ಅದನ್ನು ಆಟೋಮೆಟಿಕ್ಕಾಗಿ ನ್ಯೂಮರಿಕ್ ಅಡ್ರೆಸ್ ಆಗಿ ಟ್ರಾನ್ಸ್ಲೇಟ್ ಮಾಡಿಬಿಡುತ್ತದೆ. ಟ್ರಾನ್ಸ್ಲೇಟ್ ಮಾಡಿ ಆ ನ್ಯೂಮರಿಕ್ ಅಡ್ರೆಸ್ನ ಆ ಪರ್ಟಿಕ್ಯುಲರ್ ವೆಬ್ ಸರ್ವರ್ಗೆ ಕಳಿಸೋ ಕೆಲಸ ಏನು ಮಾಡುತ್ತೆ ಓನ್ಲಿ DNS ಸರ್ವರ್ ಮಾಡ್ತವೆ. ನೆಕ್ಸ್ಟ್, ದ ಜನರಲ್ ಫಾರ್ಮ್ ಆಫ್ URL. URL ನಮ್ಮ ಜನರಲ್ ಫಾರ್ಮ್ ಹೆಂಗೆ ಇರುತ್ತಪ್ಪ ಅಂತಂದರೆ ಟೈಪ್. ಫಸ್ಟ್ ಟೈಪ್ ಅಂದರೆ ಸೆಕ್ಯೂರಿಟಿ ಟೈಪ್ ಅಂತ ಇರುತ್ತೆ. ಸೊ ಟೈಪ್ ಅಂತ ಇರುತ್ತೆ ಕೋಲನ್. ಸೊ ಇದರಲ್ಲಿ ಯಾವ ಥರ ಬರ್ದಿದ್ದೀವಲ್ಲ, ಸೊ ಅದು ಇದೇ ಥರನೇ ಇರುತ್ತೆ. ದಟ್ ಈಸ್ ಟೈಪ್ ಕೋಲನ್ \address/path/file name, ರೈಟ್? ಸೊ ಈ ಥರ ನಾವು URL ಇರುತ್ತೆ, ರೈಟ್? ಅದರೊಳಗೆ ಟೈಪ್ ಅಂದರೆ ಏನಪ್ಪ ಅಂತಂದರೆ ಟೈಪ್ ಆಫ್ ದ ಸರ್ವರ್ ವೇರ್ ದ ಫೈಲ್ ಈಸ್ ಲೊಕೇಟೆಡ್. ಅಂದರೆ ಯಾವ ಥರ ಯಾವ ಟೈಪ್ ಆಫ್ ಫೈಲ್ ಐತದೆ, ಅಂದರೆ ಯಾವ ಟೈಪ್ ಆಫ್ ಸರ್ವರ್ ಐತದೆ, ಅಂದರೆ ಸೆಕ್ಯೂರ್ಡ್ ಫೈಲ್ ಐತೋ ಅಥವಾ ಸೆಕ್ಯೂರ್ಡ್ ಟೈಪ್ ಐತೋ ಅಥವಾ
normal HTTP or HTTPS type address and address of the server namdu google.com helidnala so adu namda address idange path antandra path is nothing but andre the address is idu HTTP illa namu type annadu enidala adu HTTP address annadu enidala adu www.google.com right amale path annadu enidala location within the file structure of that server andre of www.com aadmele ಅದ್ರೊಳಗೆ ನಾವು ಏನು ಸರ್ಚ್ ಮಾಡ್ತಾ ಇದ್ದೀವಿ ಯಾವ ಫೈಲ್ ಸರ್ಚ್ ಮಾಡ್ತಾ ಇದ್ದೀವಿ ಅಥವಾ ಯಾವ ವೆಬ್ ಪೇಜ್ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಅನ್ನೋದು ಅದು ಪಾತ್ ಅದು ಅಂದರೆ ಎಲ್ಲಿದೆ ಅದರ ಆ ಅವ್ರ ಸರ್ವರಲ್ಲಿ ಎಲ್ಲಿದೆ ಅನ್ನೋದು ಅದು ಪಾತ್ ರೈಟ್ ನೆಕ್ಸ್ಟ್ ಬಂದು ಫೈಲ್ ನೇಮ್ ನೇಮ್ ಆಫ್ ದ ಫೈಲ್ ವಿಚ್ ಹ್ಯಾಸ್ ದ ರಿಕ್ವೈರ್ಡ್ ಕಂಟೆಂಟ್ ಸೊ ಇದು ನಿಮ್ಮದು ಟೈಪ್ ಇರುತ್ತಿಲ್ಲ ಯಾವ ಸರ್ವರ್ ಒಳಗೆ ಅನ್ನೋದು ಆಮೇಲೆ ಅದು ಅದರದ್ದು ಅಡ್ರೆಸ್ ಇರುತ್ತೆ ಆ ಸರ್ವರ್ ಅಡ್ರೆಸ್ ಬರುತ್ತೆ ಅದಾದಮೇಲೆ ಆ ಅಡ್ರೆಸ್ ಒಳಗೆ ಆ ನಮಗೆ ಬೇಕಾಗಿರುವಂಥ ಫೈಲ್ ಎಲ್ಲಿದೆ ಅದರ ಪಾತ್ ಎಲ್ಲಿರುತ್ತೆ ಅದಾದಮೇಲೆ ಆ ಫೈಲ್ ನೇಮ್ ಲಾಸ್ಟಿಗೆ ಇರುತ್ತೆ ರೈಟ್ ಸೊ ದಿಸ್ ಈಸ್ ದ ಜನರಲ್ ಫಾರ್ಮ್ಯಾಟ್ ಆಫ್ ಯು ಆರ್ ಎಲ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ಆಸ್ ಅ ವೆಬ್ ಅಡ್ರೆಸಸ್ ರೈಟ್ ಸೊ ವಿ ವಿಲ್ ಸಿ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದಿಸ್ ಯು ಆರ್ ಎಲ್ ನೋಡ್ರಿ ಎಕ್ಸಾಂಪಲ್ ಏನಿದೆ ನೋಡ್ರಿ ಇಲ್ಲ HTTP ಅಂತ ಇದೆ ರೈಟ್ ಇಲ್ಲಿ ನೋಡ್ರಿ ದಟ್ ಈಸ್ ಟೈಪ್ HTTP ಅಂತಾರೆ ಇರ್ಬೋದು ಅಂದರೆ HTTPS ಅಂತಾದರೂ ಇರ್ಬೋದು ಆಮೇಲೆ ನೆಕ್ಸ್ಟ್ ಬಂದು ಅಡ್ರೆಸ್ ಅಂತ ಇದೆ ನೋಡ್ರಿ ಅಡ್ರೆಸ್ ಇದೆ ಅಡ್ರೆಸ್ ಏನು ನಮ್ಮದು library.standard.edu ಅಂತ ಇದೆ library.standard.edu ಅಂದರೆ ಇದು ನಮ್ಮದು ವೆಬ್ಸೈಟ್ ಅಡ್ರೆಸ್ ಇದು ಹೌದಾ ನೆಕ್ಸ್ಟ್ ಏನು ಕೊಟ್ಟಾರ ಅವರು ಪಾತ್ ಅಂತ ಕೊಟ್ಟರು ಆ ಈ ವೆಬ್ಸೈಟ್ ಒಳಗೆ ನಮ್ಗೆ ಈ ವೆಬ್ಸೈಟ್ ಒಳಗೆ ನಮ್ಗೆ ಏನು ಸರ್ಚ್ ಮಾಡಬೇಕಲ್ಲ ಅದನ್ನು ಅದ್ರ ಪಾತ್ ಎಲ್ಲಿದೆ ಅಂತಂದರೆ ರಿಸರ್ಚ್ ಹೆಲ್ಪ್ ಸೊ ದಿಸ್ ಇಸ್ ದ ಪಾತ್ ಇದ್ರೊಳಗೆ ನಮ್ಗೆ ಸರ್ಚ್ ಮಾಡಬೇಕಾಗಿತ್ತು ನಮ್ಗೆ ರೈಟ್ ಏನು ಸರ್ಚ್ ಮಾಡಬೇಕಾಗಿತ್ತು ನಮ್ಗೆ ಇಂಡೆಕ್ಸ್ ಪೇಜ್ನ ನಮಗೆ ಸರ್ಚ್ ಆಗಿ ಸರ್ಚ್ ಮಾಡಬೇಕಾಗಿತ್ತು ರೈಟ್ ಸೊ ಅಡ್ರೆಸ್ ಪಾತ್ ಫೈಲ್ ನೇಮ್ ಸೊ ಅಡ್ರೆಸ್ ಏನು ನಮ್ಮದು ಇದು ಪಾತ್ ಏನು ಎಲ್ಲಿದೆ ನಮ್ಮದು ರಿಸರ್ಚ್ ಹೆಲ್ಪ್ ಅನ್ನು ಪಾತಲ್ಲಿದೆ ಅದಾದಮೇಲೆ ಯಾವ ಫೈಲ್ ನೇಮು ದಟ್ ಈಸ್ index.html ರೈಟ್ ಇಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಈ HTML ಅನ್ನೋ ಫೈಲಲ್ಲಿ ನಮಗೆ ಬೇಕಾಗಿರುವಂಥ ಕಂಟೆಂಟ್ ಇಲ್ಲಿ HTML ಫೈಲಲ್ಲಿ ಸಿಗುತ್ತೆ ರೈಟ್ ಡೊಮೇನ್ ನೇಮ್ ಡಿಸ್ಕ್ರೈಬ್ಸ್ ದ ಆರ್ಗನೈಸೇಷನಲ್ ಆರ್ ಜಿಯೋಗ್ರಫಿಕಲ್ ರಿಲೇಟಿವಿಟಿ ಅಂದರೆ ದಿಸ್ ಈಸ್ ದ ಡೊಮೇನ್ ನೇಮ್ ಅಂದರೆ ಇಲ್ಲೇನು ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ .edu ಅಂತ ಇದೆಯಲ್ಲ ಸೊ ದಿಸ್ ಈಸ್ ಯುವರ್ ಡೊಮೇನ್ ನೇಮ್ ಅಂದರೆ edu ನಥಿಂಗ್ ಬಟ್ ಎಜುಕೇಷನ್ ರೈಟ್ ಈ ಥರ ನಮ್ಗೆ ಅದ್ರದ್ದು ಯಾವ ಆರ್ಗನೈಸೇಷನ್ ಅದು ಅನ್ನೋದು ನಮಗೆ ಡೊಮೇನ್ ನೇಮ್ ಅನ್ನೋದು ಹೇಳುತ್ತೆ ನೆಕ್ಸ್ಟ್ ಇಟ್ ಇಂಡಿಕೇಟ್ಸ್ ದ ಕಂಟ್ರಿ ವೇರ್ ದ ನೆಟ್ವರ್ಕ್ ಕನೆಕ್ಷನ್ ಈಸ್ ಇನ್ ಆ್ಯಂಡ್ ದ ಕೈಂಡ್ ಆಫ್ ಆರ್ಗನೈಸೇಷನ್ ದಟ್ ಓನ್ಸ್ ಬೈ ಇಟ್ಸ್ ಅಂದರೆ ನಾವು ಇದೇನಂತಂದರೆ ಅದು ಕಂಟ್ರಿ ಯಾವ ಕಂಟ್ರಿ ಇದು ಅಥವಾ ಯಾವ ಆರ್ಗನೈಸೇಷನ್ ಇದು ಅನ್ನೋದು ನಮಗೆ ಗೊತ್ತಾಗುತ್ತೆ ಅದು .edu ಇರ್ಬೋದು .org ಅಂತ ಇರ್ಬೋದು .com ಅಂತ ಇರ್ಬೋದು .in ಅಂತ ಇರ್ಬೋದು ಸೊ ಈ ಥರದ ಡಿಫ್ರೆನ್ಸ್ ಬೇಸ್ಡ್ ಆನ್ ದ ವೆಬ್ಸೈಟ್ ಡೊಮೇನ್ ಯಾವ ಥರ ಡೊಮೇನ್ ಇರುತ್ತಲ್ಲ ಆ ಥರ ಅದು ಹೋಗುತ್ತೆ ವಿ ವಿಲ್ ಸಿ ದಟ್ ಇನ್ ದ ನೆಕ್ಸ್ಟ್ ಸೆಷನ್ಸ್ ಸಾರಿ ನೆಕ್ಸ್ಟ್ ಸ್ಲೈಡ್ಸ್ ಸೊ ದಿಸ್ ಈಸ್ ವಾಟ್ ಅಬೌಟ್ ದ ವೆಬ್ ಅಡ್ರೆಸಸ್ ಆರ್ ಯು ಆರ್ ಎಲ್ ಸೊ ಇಲ್ಲಿವರೆಗೆ ನಾವು ವೆಬ್ ಅಡ್ರೆಸಸ್ ಅಂದ್ರೇನು ವೆಬ್ಸೈಟ್ ಅಂದ್ರೇನು ಆಮೇಲೆ ವೆಬ್ಸೈಟ್ ಹೆಂಗೆ ವೆಬ್ಸೈಟಲ್ಲಿ ಯಾವ ಥರ ವೆಬ್ ಪೇಜಸ್ ಇರುತ್ತೆ ಆಮೇಲೆ ಆ ವೆಬ್ಸೈಟ್ ಬಿಲ್ಡ್ ಮಾಡೋದಕ್ಕೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಅನ್ನೋದು ನೋಡಿದ್ವಿ ನಾವು ವಿ ವಿಲ್ ಸಿ ದಟ್ ವೆಬ್ ಅಡ್ರೆಸಸ್ ಯಾವ ಥರ ಇರ್ತದೆ ಇಲ್ಲಿ ಡೊಮೇನ್ ನೇಮ್ ಹೇಳಿದ್ನಲ್ಲ ಇಲ್ಲಿ ಡೊಮೇನ್ ನೇಮ್ ಅಂತ ಹೇಳಿದ್ನಲ್ಲ ದಟ್ ಆ ಡೊಮೇನ್ ನೇಮ್ ಯಾವುದಾದ್ರು ಇರುತ್ತೆ ಅಂದರೆ ಫಾಲೋಯಿಂಗ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಡೊಮೇನ್ ನೇಮ್ಸ್ ಆ್ಯಂಡ್ ದೇರ್ ಮೀನಿಂಗ್ಸ್ ನಾವು ಫಾರ್ ಎಕ್ಸಾಂಪಲ್ www.com ಅಂತ ಕರಿತೀವಲ್ಲ .com ಅನ್ನೋದು ಏನಂತಂದರೆ ದಟ್ ಈಸ್ ಕಮರ್ಷಿಯಲ್ .edu ಅಂತ ಇರುತ್ತಲ್ಲ .edu ಇಸ್ ನಥಿಂಗ್ ಬಟ್ ಎಜುಕೇಷನಲ್ ಪರ್ಪಸ್ .gov ಅಂತ ಇರ್ತಾವಲ್ಲ ಸೊ ದೋಸ್ ಆರ್ .government ಸೆಕ್ಷನ್ಸ್ .net ಅಂತ ಇರ್ತಾವಲ್ಲ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಆರ್ಗನೈಸೇಷನ್ ಫಾರ್ ಅ ನೆಟ್ವರ್ಕ್ ಅಂದರೆ ಒಂದು ಆರ್ಗನೈಸೇಷನ್ ಇರುತ್ತೆ ಅವ್ರದ್ದೇ ಒಂದು ನೆಟ್ವರ್ಕ್ ಬಿಲ್ಡ್ ಮಾಡಿರ್ತಾರೆ ಅದಕ್ಕೆ ನಾವು .net ಅಂತ ಕರಿತೀವಿ ನೆಕ್ಸ್ಟ್ .mil ಅಂತ .mil ಅಂತ ಇರುತ್ತೆ ದಟ್ ಈಸ್ ನಾನ್ ಕ್ಲಾಸಿಫೈಡ್ ಮಿಲಿಟರಿ ನೆಟ್ವರ್ಕ್ಸ್ ಇದು ನಾವು ಬೇರೆ ಜನರಲ್ ಅಂದರೆ ಪೀಪಲ್ ಆಗಿ ಯೂಸ್ ಮಾಡೋಕ್ಕಾಗೋದಿಲ್ಲ ದಿಸ್ ಈಸ್ ಯೂಸ್ಡ್ ಫಾರ್ ಮಿಲಿಟರಿ ನೆಟ್ವರ್ಕ್ಸ್ .org ಅಂತ ಇರ್ತಾವಲ್ಲ ದೀಸ್ ಆರ್ ಯೂಸ್ಡ್ ಫಾರ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಆರ್ ಎನಿ ಅದರ್ ಆರ್ಗನೈಸೇಷನ್ಸ್ ಸೊ ದೀಸ್ ಆರ್ ದ ಸಮ್ ಆಫ್ ದ ಡೊಮೇನ್ ನೇಮ್ಸ್ ಆ್ಯಂಡ್ ದೇಸ್ ದೇರ್ ಮೀನಿಂಗ್ಸ್ ನೆಕ್ಸ್ಟ್ ವಿ ವಿಲ್ ಸಿ ಡೊಮೇನ್ ನೇಮ್ ಫಾರ್ ದ ಕಂಟ್ರೀಸ್ ಅಂದರೆ ನಾನು ಆಗಲೇ ಏನು ಹೇಳಿದೆ ಬೇರೆ ಬೇರೆ ಕಂಟ್ರೀಸ್ಗೂ ಒಂದೊಂದಿಷ್ಟು ಡೊಮೇನ್ ನೇಮ್ಸ್ ಇರ್ತಾವೆ ಫಾರ್ ಎಕ್ಸಾಂಪಲ್ ನಮ್ಮದು ಇಂಡ್ಯಾದ ಏನಿದೆ ಅಂತಂದರೆ IN ಅಂತ ಇರುತ್ತೆ ದಟ್ ಈಸ್ ಇಂಡಿಯಾ ಫಾರ್ ಇಂಡಿಯಾ ವಿ ಕ್ಯಾನ್ ರೈಟ್ ಇಟ್ ಆಸ್ IN ಅಂತ .in ಅಂತ ಇರುತ್ತೆ www.in ಅಂದರೆ www.google.in ಅಂತ ಬರೆದ್ರೆ ದಟ್ ಈಸ್ ಇಂಡಿಯನ್ ಅಂತ ಬರುತ್ತೆ ನೆಕ್ಸ್ಟ್ .nz ಅಂತಂದರೆ ದಟ್ ಈಸ್ ನ್ಯೂಜಿಲ್ಯಾಂಡ್ .it ಅಂತಂದರೆ ಇಟ್ಲಿ .dc ಅಂತಂದರೆ ಡಚ್ ಲ್ಯಾಂಡ್ ಆರ್ ನಥಿಂಗ್ ಬಟ್ ಜರ್ಮನಿ ರೈಟ್ ಸೊ ಈ ಥರ ನಮಗೆ
ಡೊಮೈನ್ ನೇಮ್ಸ್ ಫಾರ್ ಕಂಟ್ರೀಸ್ನು ಇರುತ್ತೆ. ರೈಟ್, ಸೊ ಇನ್ ಟುಡೇಸ್ ಕ್ಲಾಸ್ ನಾವು ಏನೇನು ನೋಡಿದ್ವಿ ಅಂತಂದ್ರೆ, ವೆಬ್ಸೈಟ್ ಅಂದರೆ ಏನು, ವೆಬ್ಸೈಟ್ ಒಳಗೆ ಹೆಂಗೆ ವೆಬ್ ಪೇಜಸ್ ಇರುತ್ತೆ, ಆ ವೆಬ್ ಪೇಜ್ ಯಾವ ಲ್ಯಾಂಗ್ವೇಜಲ್ಲಿ ಬರಿತೀವಿ ಅಂತಂದರೆ HTML ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಆ ಲ್ಯಾಂಗ್ವೇಜಲ್ಲಿ ಬರಿತೀವಿ. ಸೊ ಅದಾದಮೇಲೆ ವೆಬ್ ಅಡ್ರೆಸಸ್ ಯಾವ ಥರ ಇರುತ್ತೆ, ವೆಬ್ ಅಡ್ರೆಸಸ್ಸಲ್ಲಿ URL ಅಂದ್ರೆ ಏನು, URL ಫಾರ್ಮ್ಯಾಟ್ ಯಾವ ಥರ ಇರುತ್ತೆ, ಅದರೊಳಗೆ ನಮ್ಗೆ ಆ ಫಾರ್ಮ್ಯಾಟ್ ನಾವು ಅಂದರೆ ಜನರಲ್ ಫಾರ್ಮ್ಯಾಟ್ ಯೂಸ್ ಮಾಡಿಕೊಂಡು ವೆಬ್ಸೈಟ್ ಅಡ್ರೆಸ್ ಹೆಂಗಿರ್ತಾವೆ, ವೆಬ್ಸೈಟ್ ಅಡ್ರೆಸ್ಸಲ್ಲಿ ಡೊಮೈನ್ ನೇಮ್ ಫಾರ್ ಆರ್ಗನೈಸೇಷನ್ ಹೆಂಗಿರುತ್ತೆ, ಆಮೇಲೆ ಡೊಮೈನ್ ನೇಮ್ಸ್ ಫಾರ್ ಕಂಟ್ರೀಸ್ ಹೆಂಗಿರುತ್ತೆ ಅನ್ನೋದು ನಾವು ನೋಡಿದ್ವಿ. ರೈಟ್, ಸೊ ಹೋಪ್ ಯು ಅಂಡರ್ಸ್ಟುಂಡ್ ಅಬೌಟ್ ಟುಡೇಸ್ ಕ್ಲಾಸ್. ಇಫ್ ಯು ಹ್ಯಾವ್ ಎನಿ ಡೌಟ್, ಪ್ಲೀಸ್ ಟ್ರೈ ಟು ರೆಫರ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್ ಬೈ ಪಿ ಕೊಟೂರ್, ಆರ್ ಯು ಕ್ಯಾನ್ ಆಲ್ಸೋ ರೆಫರ್ ಪ್ರೋಗ್ರಾಮಿಂಗ್ ಇನ್ NCC ಬೈ ಇ ಬಾಲಗುರುಸ್ವಾಮಿ ಫಾರ್ ಮೋರ್ ರೆಫರೆನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಅಂಟಿಲ್ ದೆನ್, ಪ್ಲೀಸ್ ಬಿ ಸೇಫ್ ಇನ್ ಹೋಮ್, ಲರ್ನ್ ಡಿಜಿಟಲಿ. ಥ್ಯಾಂಕ್ ಯು.